ಇದರ ಸುವರ್ಣ ಖುಷಿ. ನಿನ್ ಡ್ರೆಸ್ಸಿಂದ ಒಕ್ಕು ಬಿಟ್ಟಿದೆ ಅಜ್ಜಮ್ಮರೇ, ತಿರುಗು ನಾನು ಹಾಕ್ತೀನಿ. ಇವತ್ತು ತುಂಬಾ ಸಂತೋಷ ಆಗಿದೆ. ನಮ್ಮ ಸಿದ್ಧಾಂತ್ ಮದುವೆ ಆಗ್ತಾ ಇದೆ. ನಾನು ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದನ್ನೆಲ್ಲ ರೆಡಿ ಮಾಡಿದ್ದೀನಿ. ಖುಷಿಯವರೇ, ನಾನು ಡೆಕೋರೇಷನ್ ಮಾಡಿದ್ ನೋಡಿ ನೀವೇನಾದ್ರೂ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಅಲ್ಲಿ ನೋಡಿ, ಪಾವನಿ ಮತ್ತೆ ಸಿದ್ಧಾಂತ್ ಹೆಸರನ್ನ ಬರೆಸಾಕಿದ್ದೀನಿ. ಹಾ ಖುಷಿಯವರೇ, ನೀವೇನ್ ಹೇಳಬೇಕು ಅಂತ ಅನ್ಕೊಂಡಿದ್ದೀರೋ ಇಲ್ಲೇ ಹೇಳಬೇಕು. ಆಮೇಲೆ ನಾನು ಇದೆಲ್ಲ ಡೆಕೋರೇಷನ್ ಮಾಡಿದ್ ನೋಡಿ ನೀವು ಅದನ್ನ ಚಾಲೆಂಜ್ ಆಗಿ ತಗೊಂಡು ಇನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡಿ ನಮ್ಮನ್ನು ಸೋಲಿಸಿದ್ರೆ ಕಷ್ಟ ಅಲ್ವಾ? ಹಂಗೆ ನಿಲ್ರಿ. ನಿಮ್ಮ ವಿಚಾರದಲ್ಲಿ ಹಾಗೆ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಚಾಲೆಂಜ್ಗೋಸ್ಕರ ನೀವೇನು ಬೇಕಾದರೂ ಮಾಡಕ್ಕೆ ರೆಡಿ ಇರ್ತೀರಾ. ಒಟ್ಟಿನಲ್ಲಿ ನೀವು ಗೆಲ್ಲಬೇಕನ್ನೋದೇ ನಿಮ್ಮ ಗುರಿ ಅಲ್ವಾ? ಚಾಲೆಂಜ್ ಮಾಡಿದ್ಮೇಲೆ ಗೆಲ್ಲಲೇಬೇಕು ಅಂತೇನಿಲ್ಲ ಅಕ್ಕ. ಖುಷಿ ಎಷ್ಟೋ ಚಾಲೆಂಜ್ನಲ್ಲಿ ಸೋಲ್ತಾಳೆ ಅನ್ನೋದು ನನಗೆ ಗೊತ್ತು. ಏನು ಹೇಳ್ತೀಯ ಖುಷಿ? ಚಿನ್ನು, ನಾನು ತಮಾಷೆಗಷ್ಟೇ ಆ ಮಾತು ಹೇಳಿದೆ. ಪ್ಲೀಸ್, ನೀವು ಮತ್ತೆ ಇಬ್ರು ಚಾಲೆಂಜ್ಗಳನ್ನ ಸ್ಟಾರ್ಟ್ ಮಾಡಬೇಡಿ. ನೀವು ಚಾಲೆಂಜ್ ಸ್ಟಾರ್ಟ್ ಮಾಡಿದ್ರೆ ನಮಗೆಲ್ಲ ಕಷ್ಟ ಆಗುತ್ತೆ. ಖುಷಿಯವರೇ, ನೀವು ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಈ ಡೆಕೋರೇಷನ್ ಹೇಗಿದೆ ಅಂತ ಹೇಳಿ. ಅಕ್ಷರ ಅವ್ರೆ, ಬಹಳ ಚಲೋ ಹೊತ್ನಾಗೈತ್ರಿ. ಇದನ್ ನೋಡ್ತಿದ್ರ ಆಕಾಶದಲ್ಲಿರೋ ನಕ್ಷತ್ರದ ಮಧ್ಯೆ ಚಂದ್ರ ಇದ್ದಂಗ ನಮ್ಮ ಅಕ್ಕ ಭಾವಜಿ ಹೆಸರೈತಿ. ನಮ್ಮ ಅಕ್ಕ ಏನಾದ್ರು ಇದನ್ ನೋಡಿದ್ಲು ಅಂದ್ರ ಬಹಳ ಸಂತೋಷ ಪಡ್ತಾಳ. ನಿಮ್ಮಂತ ಅದಕ್ಕೆ ಪಡಿಲಿಕ್ಕ ನಮ್ಮ ಅಕ್ಕ ಬಹಳ ಅದೃಷ್ಟ ಮಾಡಿದ್ಲು.
हलो हाय बाय बाय अक्षरा बेबी इतु ड्रीमा इला ड्रामा ना ना खाली चालेंज पूर्ति माड़ी वस्ट हौदा आगाद्रे अदन चालेंज गोस्कर माड़ा ಮತ್ತೇನೇನ್ರಿ ನಾವು ಚಾಲೆಂಜ್ ಗೋಸ್ಕರನೇ ಮಾಡಿದ್ದು ಹಾಗಂದ್ರೆ ನೀವು ಚಾಲೆಂಜ್ ಬಗ್ಗೆ ಮರ್ತಿರೇನ್ರಿ ರಿಯಲಿ ನೀನು ಅದನ್ನ ಚಾಲೆಂಜ್ ಗೋಸ್ಕರ ಮಾಡ್ದ ಹೌದ್ರಿ ನಾವು ಚಾಲೆಂಜ್ ಗೋಸ್ಕರನೇ ಮಾಡಿದ್ದು ನೋಡ್ರಿ ನಾವು ಈ ಚಾಲೆಂಜ್ ನಾಗ ಸೋತಿಲ್ರಿ ಖುಷಿ ನೀನು ಚೆನ್ನಾಗಿದೆ ಅಲ್ವಾ ಮತ್ತೆ ನೀನು ಕಿನ್ನೆ ಕೆಂಪಾಗಿದೆ ಅದು ನಾವು ನೀನು ಚೆನ್ನಾಗಿದೆ ಅಲ್ವಾ ನಮ್ಮನ್ನ ಬಿಟ್ಬಿಡ್ರಿ ಪದೇ ಪದೇ ಎದಕ್ಕೆ ಕೇಳಕತ್ತೀರಿ ನಮಗೆ ಅನ್ಸ್ತೈತಿ ನಿಮಗೆ ಆರಾಮ ಇಲ್ಲ ಅಂತ ನಾನು ನೋಡೇ ಇರಲಿಲ್ಲ ಚಿನ್ನು ತುಂಬಾ ಬದಲಾಗಿದಾನೆ ಇಲ್ಲೇನೋ ಇದೆ ಗ್ಯಾರಂಟಿ ಇವರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಹೌದು ಮಗಳೇ ನನಗೂ ಹಾಗೆ ಅನಿಸ್ತಾ ಇದೆ ಅವರಿಬ್ರು ಮಧ್ಯೆ ಏನೋ ಇದೆ ರೀ ಇದರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ನನಗೆ ಆ ರೀತಿ ಅನಿಸ್ತಾ ಇಲ್ಲ ಇವರಣ್ಣವರೇ ಖುಷಿಯವರು ಆ ರೀತಿ ಅಲ್ಲ ಏನೋ ತಮಾಷೆ ಮಾಡಕ್ಕೆ ಹೋಗಿ ಈ ರೀತಿ ಆಗಿದೆ ಅಷ್ಟೇ ಇದಕ್ಕೆ ಇಷ್ಟೊಂದು ಸಂತೋಷ ಪಡೋ ಅವಶ್ಯಕತೆನೂ ಇಲ್ಲ ಸಂತೋಷ ಪಟ್ರು ಅದು ಸುಮ್ಮನೆ ವೇಸ್ಟ್ ನೀವೇ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ಅವರಿಬ್ರು ಹೇಗೆ ಅಂತ ನೀವಿನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಖುಷಿ ಹೇಗೆ ಚಿನ್ನು ಹೇಗೆ ಅನ್ನೋದು ನನಗೆ ಗೊತ್ತು ಇಷ್ಟು ದಿವಸ ಅವರು ಹೇಗಿರಲಿಲ್ಲ ಇವತ್ತು ಹೇಗಾಗಿದ್ದಾರೆ ಅಂದ್ರೆ ಏನರ್ಥ ಅರ್ಥನ ನಾವು ಕಂಡುಹಿಡಿತೀವಿ ಸರಿ ಯುವರಾಣಿಯವರೇ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಗೆ ಹೋಗಿ ಬರ್ತೀನಿ ಅಕ್ಷರ ಮಗಳೇ ಏನೇನು ನಡೆದಿದೆ ಏನೇನು ನಡೀತಾ ಇದೆ ಅನ್ನೋದನ್ನ ಚಿನ್ನು ಬಾಯಿಂದ ನಿಬಿಡಿಸ್ಬೇಕು ಹಾಜಿ ನೀವು ಹೇಳೋ ಸರಿಯಾಗಿದೆ ಆದರೆ ಚಿನ್ನು ಬಗ್ಗೆ ನಿಮಗೆ ಗೊತ್ತಲ್ವಾ ಅವನವನ ಮನಸ್ಸಿನ ಮಾತನ್ನ ಅಷ್ಟು ಬೇಗ ಬಿಟ್ಕೊಡಲ್ಲ ಚಿನ್ನು ಬಾಯಿ ಬಿಡಿಸೋದು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ತೊಡೆ ಮೇಲೆ ಮಲಗಿಸ್ಕೊಂಡು ಬಾಯಿ ಬಿಡಿಸಿ ಹಾಲು ಕುಡಿಸಿ ಬೆಳೆಸಿದ ನನಗೆ ಸತ್ಯ ಏನು ಅನ್ನೋದನ್ನ ಬಾಯಿ ಬಿಡಿಸೋದು ಗೊತ್ತಾಗಲ್ವಾ ನಾನು ಮಾಡೋ ಪ್ಲಾನ್ಗೆ ಚಿನ್ನು ಕ್ಲೀನ್ ಬೋಲ್ಡ್ ಆಗ್ಬಿಡ್ತಾನೆ ನೋಡ್ತಾ ಇರು ಓಕೆ ಅಜ್ಜಿ
ಸುವರ್ಣ ಖುಷಿ ಈ ಸೀರೆನೋ ನೀನ್ ದೇವ್ರೆ 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 ಖುಷಿ ಏನ್ ಮಾಡಕ್ ಹತ್ತಿಯವ ನೀವ ಹೇಳಿದ್ರಲ್ಲ ಐರನ್ ಮಾಡು ಅಂತ ಐರನ್ ಮಾಡ್ಲಿಕ್ಕೆ ಹತ್ತೇನೆ ಹಂಗೇನವ ಇಲ್ಲಿ ನೋಡವ ನೋಡು ನಿನ್ ತಲೆಗಿಲ್ಲಿ ಕೆಟ್ಟೈತೇನೆ ನಾವ್ ಅಂತ ಹೇಳಿದ್ರೆ ನೀ ಒಂದ್ ಮಾಡ್ತೀನಿ ನೋಡು ಇನ್ನು ಬೀಗ್ರ ಮನೆಗೆ ಬೇರೆ ಹೋಗ್ಬೇಕು ಈ ಅರ್ಬಿನ ಐರನ್ ಮಾಡಿಡ ಹಲೋ ಆಯ್ತು ಪದಮದ ಪಗರೆ ಸಸರೆ ಗಮ ಪದನಿದ ಪಗರೆ ಸಸರೆ ಗಮ ಪಗರೆ ಪದಮದ ಪಗರೆ ಸರೆ 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 ಗಮ ಆಗಿಲ್ಲ ನಾನು ಚೆನ್ನಾಗಿ ಇದ್ದೀನಿ ಅಂತೆಲ್ಲ ಹೇಳಕ್ ಬರಬೇಡ ಚಿನ್ನು ಏನಾದರೂ ಮಿಸ್ ಮಾಡ್ಕೊಂಡಿದ್ಯಾ ಅಥವಾ ಏನಾದರೂ ಪ್ರಾಬ್ಲಮ್ ಆ ನಾನು ಚೆನ್ನಾಗಿದ್ದೀನಿ ಅಕ್ಕ ಚಿನ್ನು ನೀನು ಚೆನ್ನಾಗಿ ಇದ್ದೀಯ ಅಂತ ನನ್ನ ಹತ್ರ ಸುಳ್ಳು ಹೇಳಕ್ ಬರಬೇಡ ಏನಾಗಿದೆ ಅಂತ ನನ್ನ ಹತ್ರನಾದರೂ ಹೇಳ್ಕೋಬಾರ್ದಾ ಅಕ್ಕ ಪ್ಲೀಸ್ ಸರಿ ಬಿಡಪ್ಪ ತಗೋ ಇದನ್ನ
ಏ ಖುಷಿ ನೀನ್ ಏನ್ ಮಾಡ್ಲಿಕ್ಕತ್ತಿ ಅಂತ ಒಂದ್ಸರಿ ನೋಡು ಬಟ್ಟೆ ಹಾಕು ಅಂದ್ರೆ ಬ್ಯಾಗ್ ಹಾಕ್ತಿದ್ಯಾ ಖುಷಿ ನಾವು ಮದುವೆ ಮಾಡ್ತಾ ಇರೋದು ಪೌನಿಗೆ ಪೌನಿಗೆ ಚಿಂತೆ ಇರಬೇಕು ನಿನಗೆ ಯಾಕೆ ಚಿಂತೆ ಅಮ್ಮ ಆಕೆನ ನಾನು ಬಿಟ್ಟು ಹೋಗ್ತೀನಿ ಅನ್ನೋ ದುಃಖನೂ ಇಲ್ಲ ಆಕೆದ ಒಂದು ಲೋಕ ಹಾಕೊಂಡೆ ನಮ್ಮ ಕ್ಷಮಿಸ್ಬಿಡಿ ಅಕ್ಕ ನಾವು ನಿಮಗೆ ಕಿವಿ ಇಟ್ಕೊಂಡು ಕ್ಷಮೆ ಕೇಳ್ತೀವಿ ನೀ ಹೋಗಕತ್ತಿರೇಂದ್ರ ನಮಗೆ ಏನು ಸಂತೋಷ ಆಗ್ತೈತೆ ಹೇಳಿ ಅದು ಸುಳ್ಳು ಐತೆ ನಾವು ಖಾಲಿ ನೀ ಹೋಗಕತ್ತಿರೇ ಅನ್ನೋ ಬ್ಯಾಸರದಾಗ ಚಿಂತೆ ಮಾಡ್ಲಿಕ್ಕೆ ಹತ್ತೀವಿ ನನ್ನ ಮೇಲೆ ಆಣೆ ಮಾಡಿ ಹೇಳು ನಿಮ್ಮ ಆಣೆಗೋ ಅಕ್ಕ ನಮ್ಮ ಪಾವನಿ ಮದ್ದಿ ಸಿದ್ಧಾಂತ ಅವರು ಕೂಡ ಆಗ್ಲಿಕ್ಕೆ ಹತ್ತೈತೆ ಅಂತ ನನಗೆ ಇನ್ನು ನಂಬಿಕೆ ಆಗ್ತಾ ಇಲ್ಲ ಖುಷಿ ಹಂಗ ಪಾವನಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ ಅನ್ನೋ ದುಃಖ ಆಗ್ಲಿಕ್ಕೆ ಹತ್ತೈತೆ ಅಮ್ಮ ಇವಾಗ ಏನ್ ಆಗೈತೆ ಅಂತ ಹಿಂಗ ಅಳ್ಲಿಕ್ಕೆ ಹತ್ತಿರಿ ನೀವು ಹಿಂಗ ಅತ್ತು ನಿಮ್ಮ ಕಣ್ಣೀರನ್ನೆಲ್ಲ ಖಾಲಿ ಮಾಡ್ಕೊಂಡ್ರ ನಾಳೆ ಮದ್ವೆ ಮನಿನಾಗ ಅಕ್ಕನ್ ಕಳಿಸ್ಕೊಡ್ಬೇಕಾದ್ರೆ ಹೆಂಗ್ ಅಳ್ತೀರಿ ಅವಾಗ ನಾವು ನಿಮ್ಗೆ ಕಣ್ಣೀರ್ ತರಿಸ್ಲಿಕ್ಕಂತ ಉಳ್ಳಾಗಡ್ಡಿ ಕೊಡ್ಬೇಕಾಗ್ತೈತಿ ಏನ್ ಮಾತು ಅಂತ ಆಡ್ಲಿಕ್ಕತ್ತಿ ಖುಷಿ ಅಮ್ಮ ನಾವು ನಿಮ್ಗೆ ಒಂದ್ ಮಾತು ಹೇಳ್ತೀವಿ ನೋಡ್ರಿ ನಮ್ಮ ಮದ್ವಿನಾಗ ನಿಮ್ಗೆ ಯಾರಿಗೂ ಅಳ್ಳಿಗ್ ನಾವು ಅವಕಾಶನೇ ಕೊಡೋದಿಲ್ಲ ನೀವು ನೋಡ್ತಾ ಇದ್ದೀರಾ ಸುವರ್ಣ ಹಳದೆ ಹೆಂಗಿರ್ಲಿಕ್ಕೆ ಆಗ್ತಿತ್ತು ಹೇಳು ಖುಷಿ ಮಕ್ಕಳು ಮದ್ವೆನಾಗ ಸಂತೋಷದ ಜೊತೆ ದುಃಖನೇ ಇರ್ತೈತಿ ಮೊದಲೇ ನಿಮ್ಮಿಬ್ರು ಮದ್ವೆನು ಹೊರದ್ಬಿದ್ದೈತೆ ಆ ವಿಷಯ ಏನಾದರೂ ಅವ್ರಿಗೆ ತಿಳಿತಂದ್ರೆ ಏನಾಗ್ತಿತ್ತು ಅಂತ ನನಗೆ ಭಯ ಆಗ್ಲಿಕ್ಕತ್ತೈತೆ ಖುಷಿ ಅಮ್ಮ ನಾ ಸಿದ್ಧಾಂತ ಅವ್ರು ಕೂಡ ಆ ವಿಷಯ ಮಾತಾಡೇನಿ ಆದ್ರ ಸಿದ್ಧಾಂತ ಅವರು ಅಕ್ಕ ಸಿದ್ಧಾಂತ ಅವ್ರು ನಿಮ್ಗೆ ಹೇಳಾಗೈತಲ್ಲ ಎಲ್ರು ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾರಂತ ಮತ್ತೆ ಚಿಂತೆ ಮಾಡ್ಲಿಕ್ಕೆ ಹತ್ತಿರಿ ದೇವ್ರೇ 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 ಅವ್ವ ಪಾವನಿ ಸುಮತಿ ನಿಮ್ಮಿಬ್ರಿಗೂ ನಗ್ಲಿಕ್ಕೂ ಸಮಯ ಇಲ್ಲ ಅಂತ ಅನ್ಸ್ತೈತಿ ಆತಾತು ಲಗುನ್ ಕೆಲ್ಸ ಮಾಡಿ ಜರ ನಗ್ರಲ್ಲ ಆತಾತು ನಾವು ಲಗುನ ಸಿದ್ಧಾರ್ಥ ಅವ್ರ ಮನೆಗೆ ಹೋಗ್ಬೇಕಾಗೈತಿ ಖುಷಿ ನೀನ್ ಚೆನ್ನಾಗಿದೆ ಅಲ್ವಾ ಮತ್ತೆ ನಿನ್ ಕಿನ್ನೆ ಕೆಂಪಾಗಿದೆ Updates, follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.